वेलकम टू सिद्धगंगा अकाडमी यूट्यूब चैनल सिद्धगंगा अकाडमी यूट्यूब चैनल व्हाट इज द डेंसिटी ऑफ द स्टील यार सिविल इंजीनियरिंग अथवा सिविल ब्रांच अल्ली नीवु डिप्लोमा ना प्रतियोब्रिगू ई ओंदु क्वेश्चन गे आंसर बायल्ले इरुत्ते याकेंद्रे नावु एस्टिमेशन अंड कॉस्टिंग माडबेकाद्रे निम्गेल्लरिगू गोत्ते इदे ಈ ಡೆನ್ಸಿಟಿ ಆಫ್ ದ ಸ್ಟೀಲ್ ನ ನಾವು ಸ್ಟೀಲ್ ಕ್ಯಾಲ್ಕುಲೇಷನ್ ಅಲ್ಲಿ ಬಳಸ್ತಿದ್ವಿ ಅದು ನಮ್ಗೆ ಯಾವಾಗ್ಲೂ ಬಾಯಲ್ಲೇ ಇರೋದು 7850 ಅನ್ನೋ ನಂಬರ್ ನಮ್ಗೆ ಯಾವಾಗ್ಲೂ ಬಾಯಲ್ಲಿರೋದು ಈ ಒಂದು ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡಬಹುದು ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ಸ್ಟೀಲ್ ಸ್ಟೀಲ್ ನ ಡೆನ್ಸಿಟಿ ಎಷ್ಟಿರುತ್ತೆ ಅಂದ್ರೆ ಆಪ್ಷನ್ ಸಿ 7850 ಕೆಜಿ ಪರ್ ಮೀಟರ್ ಕ್ಯೂಬ್ ಇದೊಂದು ನಂಬರ್ ಏನಿದೆ ಪ್ರತಿಯೊಬ್ಬ ಸಿವಿಲ್ ಅಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದಿರೋ ಅಥವಾ ಡಿಪ್ಲೊಮಾ ಮಾಡಿದಿರೋ ಪ್ರತಿಯೊಬ್ಬರಿಗೂ ನೆನಪಿರುತ್ತೆ ಇದು ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನ್ ಗೆ ಬರೋಣ ನೋಡಿ ಬೇರಿಂಗ್ ಕೆಪಾಸಿಟಿ ಆಫ್ ದ ಗ್ರಾನೈಟ್ ಗ್ರಾನೈಟ್ ನ ಬೇರಿಂಗ್ ಕೆಪಾಸಿಟಿನ ಕೇಳ್ತಾ ಇದಾರೆ ನೀವು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಸುಮಾರು ಸರಿ ಪ್ರಾಬ್ಲಮ್ಸ್ ನ ಮಾಡ್ಬೇಕಾದ್ರೆ ನಿಮ್ಗೆ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತ ಓದ್ತಾ ಇದ್ವಿ ಹಾಗಾದ್ರೆ ಇದು ಈ ಕ್ವೆಶನ್ ಎಲ್ಲಿಂದ ಬಂತಪ್ಪ ಅಂತಂದ್ರೆ ನೀವು ಜೆಇಗೆ ಪ್ರಿಪೇರ್ ಆಗ್ತಾ ಇದ್ರೆ ಯಾರ್ಯಾರು ಜೆಇಗೆ ಪ್ರಿಪೇರ್ ಆಗ್ತಿದ್ರೆ ಅಲ್ಲಿ ನಿಮ್ಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಬರುತ್ತೆ ಅಂದ್ರೆ ಮೆಟೀರಿಯಲ್ಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ನ ಪ್ರಾಪರ್ಟೀಸ್ ಆಗಿರ್ಬೋದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಅದ್ರ ಬಗ್ಗೆ ನಿಮ್ಗೆ ಕ್ವೆಶನ್ಸ್ ನ ಕೇಳ್ತಾರೆ ಇಲ್ಲಿ ಬೇರಿಂಗ್ ಕೆಪಾಸಿಟಿ ಆಫ್ ದ ಗ್ರಾನೈಟ್ ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ಗ್ರಾನೈಟ್ ನೀವು ಮೇಜರ್ ಆಗಿ ಕೆಲವೊಂದು ಮೆಟೀರಿಯಲ್ಸ್ ಗೆ ಬೇರಿಂಗ್ ಕೆಪಾಸಿಟಿ ತಿಳ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಗ್ರಾನೈಟ್ ಗೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಆಪ್ಷನ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ 30-35 ಕೆಜಿ ಪರ್ ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಸ್ಕ್ವೇರ್ ಯಾಕೆಂದ್ರೆ ಇದು ಬೇರಿಂಗ್ ಕೆಪಾಸಿಟಿ ಆಫ್ ದ ಗ್ರಾನೈಟ್ ಇಸ್ 30-35 ಕೆಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿ ಥರ್ಡ್ ಕ್ವಶನ್ ನೋಡೋಣ ಸ್ಟೆಬಿಲಿಟಿ ಆಫ್ ಎನ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಸ್ಟೆಬಿಲಿಟಿ ಅಥವಾ ಸ್ಟ್ರೆಂತ್ ಅಂತ ಏನ್ ಕರಿತೀವಿ ಆಫ್ ಎನ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಅಂದ್ರೆ ಈಗಿರೋಂತಹ ಸ್ಟ್ರಕ್ಚರ್ ನ ಸ್ಟೆಬಿಲಿಟಿ ವಿಚ್ ಮೇ ಬಿ ಡಿಸ್ಟರ್ಬ್ಡ್ ಬೈ ಅಂದ್ರೆ ಇದನ್ನ ನಾವು ಯಾವ್ದ್ರಿಂದ ಡಿಸ್ಟರ್ಬ್ ಮಾಡಬಹುದು ಅಂತ ಕೇಳ್ತಾ ಇದಾರೆ ಹಾಗಾದ್ರೆ ಯಾವುದೇ ಒಂದು ಸ್ಟ್ರಕ್ಚರ್ ಆಗಿರ್ಬೋದು ಅದ್ರ ಸ್ಟ್ರೆಂತ್ ನ ನಾವು ಡಿಸ್ಟರ್ಬ್ ಮಾಡ್ಬೇಕಂದ್ರೆ ಏನೇನ್ ಕಾರಣ ಇರ್ಬೋದು ಅಂತ ನೋಡೋಣ ಮೊದಲನೇದೇನಿದೆ ರೈಸಿಂಗ್ ಆಫ್ ದ ವಾಟರ್ ಟೇಬಲ್ ವಾಟರ್ ಟೇಬಲ್ ಅಂದ್ರೆ ನಾವೇನ್ ಭೂಮಿಲಿರೋ ನೀರ್ ಅಂತ ಏನ್ ಕರಿತೀವಿ ಆ ವಾಟರ್ ಟೇಬಲ್ ರೈಸ್ ಆದ್ರೆ ಅಂತ ಕೇಳ್ತಾ ಇದಾರೆ ಹೌದು ಆ ವಾಟರ್ ಟೇಬಲ್ ರೈಸ್ ಆದ್ರೆ ಆಟೋಮೆಟಿಕಲಿ ದ ಸ್ಟೆಬಿಲಿಟಿ ಆಫ್ ದಟ್ ಸ್ಟ್ರಕ್ಚರ್ ವಿಲ್ ಬಿ ಡಿಸ್ಟರ್ಬ್ ಹೌದಾ ಅದರ ಸ್ಟೆಬಿಲಿಟಿ ಏನಿದೆ ಸ್ಟ್ರಕ್ಚರ್ದು ಅದು ಡಿಸ್ಟರ್ಬ್ ಆಗುತ್ತೆ ಯಾವಾಗ ವೆನ್ ದ ರೈಸಿಂಗ್ ಆಫ್ ದ ವಾಟರ್ ಟೇಬಲ್ ವಾಟರ್ ಟೇಬಲ್ ರೈಸ್ ಆದ್ರೆ ಸೆಕೆಂಡ್ ಕ್ವೆಶನ್ ಸೆಕೆಂಡ್ ಆಪ್ಷನ್ ಏನ್ ಹೇಳ್ತಿದೆ ವೈಬ್ರೇಷನ್ಸ್ ಕಾಸ್ಡ್ ಬೈ ಟ್ರಾಫಿಕ್ ಮೂವ್ಮೆಂಟ್ಸ್ ನಿಮ್ಗೆಲ್ಲರಿಗೂ ಫೀಲ್ ಆಗ್ತಾ ಇರುತ್ತೆ ಮನೇಲಿ ಇದ್ದಾಗ ಟ್ರೈನ್ ಅಲ್ಲಿ ಹೋಗ್ತಾ ಇದ್ರೆ ಇಲ್ಲೇ ನಮ್ಮ ಮನೆ ಮೇಲೆ ಹೋಗ್ತಾ ಇದೆಯೇನೋ ನಮ್ಮ ಮನೆ ಪಕ್ಕನೇ ಹೋಗ್ತಾ ಇದೆಯೇನೋ ಅಂತ ಫೀಲ್ ಆಗುತ್ತೆ ಅಥವಾ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ ಇದೇನ್ ಹೇಳುತ್ತೆ ಅಂತಂದ್ರೆ ಈ ಟ್ರಾಫಿಕ್ ಮೂವ್ಮೆಂಟ್ಸ್ ಏನಿರುತ್ತೆ ಆ ಟ್ರಾಫಿಕ್ ಮೂವ್ಮೆಂಟ್ಸ್ ಇಂದ ನಮ್ಮ ಬಿಲ್ಡಿಂಗ್ಸ್ ಗಳು ಕೂಡ ಏನಾಗುತ್ತೆ ವೈಬ್ರೇಷನ್ಸ್ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಸ್ಟ್ರಕ್ಚರ್ ಏನಿದೆ ಅಥವಾ ಮನೆಗಳಾಗಿರ್ಬೋದು ಬಿಲ್ಡಿಂಗ್ಸ್ ಆಗಿರ್ಬೋದು ಅವುಗಳ ಸ್ಟೆಬಿಲಿಟಿ ಕೂಡ ಡಿಸ್ಟರ್ಬ್ ಆಗುತ್ತೆ ಹಾಗಾದ್ರೆ ಆಪ್ಷನ್ ಏನು ಸರಿಯಾಗಿದೆ ವಾಟರ್ ಟೇಬಲ್ ರೈಸ್ ಆದ್ರೂ ಕೂಡ ಸ್ಟ್ರಕ್ಚರ್ ನ ಸ್ಟೆಬಿಲಿಟಿ ಡಿಸ್ಟರ್ಬ್ ಆಗುತ್ತೆ ಅದೇ ರೀತಿ ಆಪ್ಷನ್ ಬಿ ಏನ್ ಹೇಳ್ತಾ ಇದಾರೆ ಟ್ರಾಫಿಕ್ ಮೂವ್ಮೆಂಟ್ಸ್ ಇಂದ ಏನ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೋ ಅದರಿಂದ ಕೂಡ ಏನಾಗುತ್ತೆ ಸ್ಟ್ರಕ್ಚರ್ ನ ಸ್ಟೆಬಿಲಿಟಿ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಥರ್ಡ್ ಆಪ್ಷನ್ ಏನ್ ಹೇಳ್ತಾ ಇದೆ ಮೈನಿಂಗ್ ಅಂತ ಹೇಳ್ತಾ ಇದಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಮೈನಿಂಗ್ ಅಂದ್ರೆ ಅವ್ರು ಡೀಪ್ ಎಕ್ಸ್ಕವೇಷನ್ಸ್ ನ ಮಾಡ್ತಾರೆ ಅದರಿಂದ ಕೂಡ ನಮ್ಮ ಸ್ಟ್ರಕ್ಚರ್ ನ ಸ್ಟೆಬಿಲಿಟಿ ಡಿಸ್ಟರ್ಬ್ ಆಗುತ್ತೆ ಹಾಗಾದ್ರೆ ಆನ್ಸರ್ ಏನಿದಕ್ಕೆ ಇದನ್ನ ನೋಡಿದ ತಕ್ಷಣ ನೀವೇ ಹೇಳ್ಬೋದು ಆಪ್ಷನ್ ಡಿ ಏನ್ ಹೇಳ್ತಾ ಇದಾರೆ ಆಲ್ ಆಫ್ ದ ಎಬೋವ್ ಹಾಗಾದ್ರೆ ರೈಸಿಂಗ್ ಆಫ್ ದ ವಾಟರ್ ಟೇಬಲ್ ಕೂಡ ಹೌದು ವೈಬ್ರೇಷನ್ ಕಾಸ್ಡ್ ಬೈ ದ ಟ್ರಾಫಿಕ್ ಮೂವ್ಮೆಂಟ್ಸ್ ಕೂಡ ಹೌದು ಮೈನಿಂಗ್ ಇನ್ ದ ನೈಬರ್ಹುಡ್ ಈ ಮೂರು ಕಾರಣಗಳಿಂದ ಏನಾಗುತ್ತೆ ನಮ್ಮ ಸ್ಟ್ರಕ್ಚರ್ ನ ಸ್ಟೆಬಿಲಿಟಿ ಡಿಸ್ಟರ್ಬ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಮಿನಿಮಮ್ ಡಯಾಮೀಟರ್ ಆಫ್ ಲಾಂಗಿಟ್ಯೂಡಿನಲ್ ಬಾರ್ಸ್ ಇನ್ ದ ಕಾಲಮ್ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಬಹಳ ಬರ್ತಾ ಇರುತ್ತೆ ಮಿನಿಮಮ್ ಡಯಾಮೀಟರ್ ಎಷ್ಟು ಮಿನಿಮಮ್ ಲೆಂತ್ ಎಷ್ಟು ಅಂತ ಇಲ್ಲಿ ನಿಮ್ಗೆ ಏನ್ ಕ್ವಶನ್ ಕೇಳ್ತಿದ್ದಾರೆ ಮಿನಿಮಮ್ ಡಯಾಮೀಟರ್ ಆಫ್ ದ ಲಾಂಗಿಟ್ಯೂಡಿನಲ್ ಬಾರ್ಸ್ ಇನ್ ಎ ಕಾಲಮ್ ಕಾಲಮ್ ಅಲ್ಲಿ ನಾವು ಬಳಸ್ತಕ್ಕಂತಹ ಮಿನಿಮಮ್ ಡಯಾಮೀಟರ್ ಆಫ್ ದ ಬಾರ್ಸ್ ಆ ಬಾರ್ಸ್ ನ ಡಯಾಮೀಟರ್ ಎಷ್ಟು ಮಿನಿಮಮ್ ಡಯಾ ಎಷ್ಟು ಅಂತ ಕೇಳ್ತಿದ್ದಾರೆ ದಟ್ ಈಸ್ ಆಪ್ಷನ್ ಎ 12 mm ನೆಕ್ಸ್ಟ್ ಕ್ವಶನ್ ನೋಡೋಣ ದ ಹೈ ಸ್ಟ್ರೆಂತ್ ಆಫ್ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಮೆಂಟ್ ಗೊತ್ತಿರುತ್ತೆ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಆಗಿರ್ಬೋದು ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆಗಿರ್ಬೋದು ಇದೆಲ್ಲ ಟೈಪ್ಸ್ ಆಫ್ ಸಿಮೆಂಟ್ಸ್ ಅಲ್ಲಿ ಬರುತ್ತೆ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹೈ ಸ್ಟ್ರೆಂತ್ ಆಫ್ ಎ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಅಂದ್ರೆ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಅಂದ್ರೆ ಹೆಸರಲ್ಲೇ ಹೇಳ್ತಾ ಇದೆ ರ್ಯಾಪಿಡ್ ಆಗಿ ಹಾರ್ಡ್ ಆಗುತ್ತೆ ಹಾಗಾದ್ರೆ ಈ ತರ ಸಿಮೆಂಟ್ಗೆ ಕಾರಣ ಆಗುವಂತಹ ಹೈ ಸ್ಟ್ರೆಂತ್ ಇದಕ್ಕೆ ಸಿಗ್ತಕ್ಕಂತಹ ಹೈ ಸ್ಟ್ರೆಂತ್
ಯಾವುದರಿಂದ ಬರುತ್ತೆ, ವಿಚ್ ಈಸ್ ಡ್ಯೂ ಟು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ನಿಮಗೆ ಬರ್ನಿಂಗ್ ಅಟ್ ಹೈ ಟೆಂಪರೇಚರ್ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಹೈ ಟೆಂಪರೇಚರಲ್ಲಿ ಬರ್ನ್ ಮಾಡಿದ್ರೆ ಆ ಸಿಮೆಂಟ್ಗೆ ಹೈ ಸ್ಟ್ರೆಂತ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಬಿ, ಇನ್ಕ್ರೀಸ್ಡ್ ಲೈಮ್ ಸಿಮೆಂಟ್. ಅಂದರೆ ಈ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಅಂತ ಏನು ಕರಿತೀವಿ, ಈ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ಗೆ ಹೈ ಸ್ಟ್ರೆಂತ್ ಯಾವುದರಿಂದ ಬರುತ್ತೆ ಅಂದರೆ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಲೈಮ್ ಸಿಮೆಂಟ್. ಅದರಲ್ಲಿ ಲೈಮ್ ಕಂಟೆಂಟ್ನ ಜಾಸ್ತಿ ಹಾಕೋದ್ರಿಂದ ಅದು ರ್ಯಾಪಿಡ್ ಹಾರ್ಡನ್ ಆಗುತ್ತೆ, ಜೊತೆಗೆ ಅದಕ್ಕೆ ಹೈ ಸ್ಟ್ರೆಂತ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಮೊಮೆಂಟ್ ಆಫ್ ಇನರ್ಷಿ ಆಫ್ ಎ ಟ್ರಯಾಂಗ್ಯುಲರ್ ಸೆಕ್ಷನ್. ನೋಡಿ, ಮೊಮೆಂಟ್ ಆಫ್ ಇನರ್ಷಿಯ ಬಗ್ಗೆ ಎಷ್ಟು ಸರಿ ಕ್ವೆಶನ್ ಬಂದಿದೆ ಅಂದರೆ, ಯಾಕೆಂದರೆ ಅದು ಬೇಸಿಕ್. ನೀವು ಬೇಸಿಕ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಏನು ಮಾಡ್ತೀರಾ, ಈ ಪ್ರಶ್ನೆ ನಿಮಗೆ ಹಲವಾರು ಸರಿ ಬರುತ್ತೆ. ಮೊಮೆಂಟ್ ಆಫ್ ಇನರ್ಷಿ ಆಗಿರ್ಬೋದು, ಸೆಂಟ್ರಾಯ್ಡ್ ವ್ಯಾಲ್ಯೂಸ್ ಆಗಿರ್ಬೋದು, ಇದು ಬೇಸಿಕ್ ಕ್ವೆಶನ್. ಅದಕ್ಕೆ ಈ ರೀತಿ ಕ್ವೆಶನ್ಗಳು ನಿಮಗೆ ರಿಪೀಟ್ ಆಗ್ತಾನೆ ಇರುತ್ತೆ. ಇಲ್ಲಿ ಕೇಳ್ತಾ ಇರೋದವರು ಮೊಮೆಂಟ್ ಆಫ್ ಇನರ್ಷಿ ಆಫ್ ಎ ಟ್ರಯಾಂಗ್ಯುಲರ್ ಸೆಕ್ಷನ್, ಒಂದು ಟ್ರಯಾಂಗ್ಯುಲರ್ ಸೆಕ್ಷನ್ನ ಮೊಮೆಂಟ್ ಆಫ್ ಇನರ್ಷಿಯನ್ನ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಆಕ್ಸಿಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದೇ ಕ್ವೆಶನ್ನ ಸಾಲ್ವ್ ಮಾಡಿದೆ. ಬಟ್ ಡಿಫ್ರೆನ್ಸ್ ಏನು ಅಂದರೆ, ಅವರು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಬೇಸ್ ಕೇಳ್ತಾ ಇದ್ರು, ಬಟ್ ಈ ಪ್ರಶ್ನೆಯಲ್ಲಿ ಅವ್ರು ಕೇಳ್ತಾ ಇರೋದು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಆಕ್ಸಿಸ್ ವಿಚ್ ಈಸ್ ಪ್ಯಾರಲಲ್ ಟು ದ ಬೇಸ್ ಬಟ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟ್ರಾಯ್ಡ್. ಅಂದರೆ ಅದರ ಸೆಂಟರ್ ಆಫ್ ಗ್ರಾವಿಟಿ ಏನಿದೆ, ಟ್ರಯಾಂಗ್ಯುಲರ್ ಸೆಕ್ಷನ್ನ ಸೆಂಟರ್ ಆಫ್ ಗ್ರಾವಿಟಿ, ಅದ್ರ ಮುಖಾಂತರ ಪಾಸ್ ಆಗುವಂತಹ ಆಕ್ಸಿಸ್ ಮುಖಾಂತರ ನಾವು ಮೊಮೆಂಟ್ ಆಫ್ ಇನರ್ಷಿಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗಿರುತ್ತೆ, ಅಥವಾ ಅದರ ಫಾರ್ಮುಲಾ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಬಿ, ಬಿ ಹೆಚ್ ಕ್ಯೂಬ್ ಬೈ 36. ಯಾಕೆಂದರೆ ಇದು ನಾವು ಟ್ಯಾಬ್ಲರ್ ಸೆಕ್ಷನ್ ಹಾಕ್ಕೊಂಡು ಓದ್ತಾ ಇದ್ವಿ. ಅದೇ ರೀತಿ ನೀವು ಕೂಡ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರುವಂಥವ್ರು ಏನು ಮಾಡಬೇಕು ಅಂತಂದರೆ, ಟ್ಯಾಬ್ಲರ್ ಕಾಲಮಲ್ಲಿ ಡಿಫ್ರೆಂಟ್ ಏನೇನು ಸೆಕ್ಷನ್ಸ್ ಬರುತ್ತೆ, ಸರ್ಕ್ಯುಲರ್ ಆಗಿರ್ಬೋದು, ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಈ ಎಲ್ಲ ಸೆಕ್ಷನ್ಸ್ಗೂ ಸೆಂಟ್ರಾಯ್ಡ್ ಏನಿರುತ್ತೆ, ಮೊಮೆಂಟ್ ಆಫ್ ಇನರ್ಷಿಯಾ ಏನಿರುತ್ತೆ, ಎಲ್ಲನೂ ನೀವು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಂಡು ಕಲಿಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪರ್ಮಿಸಬಲ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ M200 ಕಾಂಕ್ರೀಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಆಗಲಿ ನಿಮಗೆ ಗೊತ್ತಿರ್ಬೋದು, M20, M30, M60, M50 ಇವೆಲ್ಲ ನಿಮ್ಗೆ ಏನು ಹೇಳುತ್ತೆ ಅಂತಂದರೆ, ದಟ್ ಈಸ್ ನಥಿಂಗ್ ಬಟ್ ಸ್ಟ್ರೆಂತ್ ಆಫ್ ಎ ಕಾಂಕ್ರೀಟ್, ಅಥವಾ ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಕರಿತೀವಿ. ಅಂದರೆ ನಾವು ಎಂ ಪಕ್ಕ ಏನು ನಂಬರ್ಸ್ನ ಬರಿತೀವಿ, ದಟ್ ಈಸ್ ಅಂದರೆ ಅದು ಏನನ್ನು ಡಿನೋಟ್ ಮಾಡುತ್ತೆ ಅಂತಂದರೆ, ಆ ಒಂದು ಕಾಂಕ್ರೀಟ್ನ ಕಂಪ್ರೆಸಿವ್ ಸ್ಟ್ರೆಂತ್ನ ಡಿನೋಟ್ ಮಾಡುತ್ತೆ. ಹಾಗಾದರೆ ಇಲ್ಲಿ ಅವರು M200 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ M200 ಅಂದರೆ ಅದರ ಕಂಪ್ರೆಸಿವ್ ಸ್ಟ್ರೆಂತ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ನಥಿಂಗ್ ಬಟ್ 200 kg/cm². ಅದು ಎಲ್ಲಿದೆ? ಆಪ್ಷನ್ ಎ. ಗೊತ್ತಾಗ್ತಿದೆಯಾ? ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಿಮಗೆ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಅದು ಡಿಪ್ಲೊಮಾದವ್ರಿಗಾದರೂ ಸರಿ, ಇಂಜಿನಿಯರಿಂಗ್ ಅವರಾದರೂ ಸರಿ, ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಅಂತ ಏನು ಕರಿತೀವಿ, ಆ ಎಕ್ಸಾಮ್ಸ್ಗಳಿಗೆ ನಿಮಗೆ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ ಕೂಡ. ಹಾಗಾದರೆ ಇಲ್ಲಿ ಟರ್ಬಿಡಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ನಿಮ್ಮ ಟರ್ಬಿಡಿಟಿ ಬಗ್ಗೆ ಎಲ್ಲ ಓದಿರ್ತೀರಾ? ಇಲ್ಲಿ ಕ್ವೆಶನ್ ಇರೋದು, ಟರ್ಬಿಡಿಟಿ ಆಫ್ ಎ ರಾ ವಾಟರ್ ಈಸ್ ಎ ಮೆಷರ್ ಆಫ್. ಅಂದರೆ ಟರ್ಬಿಡಿಟಿ ಅಂದರೆ ನಾವು ಅದರಲ್ಲಿ ಏನನ್ನ ಮೆಷರ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಟರ್ಬಿಡಿಟಿ ಯಾವುದನ್ನ ಮೆಷರ್ ಮಾಡುತ್ತೆ ಅಂದರೆ ವಿಚ್ ಮೆಷರ್ಸ್ ದ ಸಸ್ಪೆಂಡೆಡ್ ಸಾಲಿಡ್ಸ್. ಅದು BOD ಮೆಷರ್ ಮಾಡಲ್ಲ, ಆಸಿಡಿಟಿ ಆಫ್ ದ ವಾಟರ್ನ ಮೆಷರ್ ಮಾಡಲ್ಲ, ಬಟ್ ಅದು ಏನನ್ನು ಮೆಷರ್ ಮಾಡುತ್ತೆ ಅಂದರೆ ಸಸ್ಪೆಂಡೆಡ್ ಸಾಲಿಡ್ಸ್ನ ಮೆಷರ್ ಮಾಡುತ್ತೆ. ನಿಮಗೆ ಸಾಲಿಡ್ಸಲ್ಲಿ ಡಿಫ್ರೆಂಟ್ ಸಾಲಿಡ್ಸ್ ಗೊತ್ತಿದೆ, ಸಸ್ಪೆಂಡೆಡ್ ಸಾಲಿಡ್ಸ್ ಆಗಿರ್ಬೋದು, ಡಿಸಾಲ್ಡ್ ಆಗಿರ್ಬೋದು, ಟೋಟಲ್ ಸಾಲಿಡ್ಸ್ ಆಗಿರ್ಬೋದು. ಬಟ್ ಅವ್ರು ಕೇಳ್ತಾ ಇರೋ ಕ್ವೆಶನ್ ಇಲ್ಲಿ ಟರ್ಬಿಡಿಟಿ ಅಂದರೆ ಅದನ್ನು ಅದು ಏನನ್ನು ಮೆಷರ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಟರ್ಬಿಡಿಟಿ ಆಫ್ ಎ ರಾ ವಾಟರ್ ಇಸ್ ದ ಮೆಷರ್ ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್. ಈ ಪ್ರಶ್ನೆ ಅದೆಷ್ಟು ಸರಿ ರಿಪೀಟ್ ಆಗಿದೆ PWD ಎಕ್ಸಾಮಲ್ಲಿ ಅಂದರೆ ಅಷ್ಟು ಸರಿ ರಿಪೀಟ್ ಆಗಿದೆ ಟರ್ಬಿಡಿಟಿ ಬಗ್ಗೆ. ಅದೇ ರೀತಿಯಾಗಿ ಇದು ಕೂಡ ವಾಟರ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ದ ಪ್ರೋಸೆಸ್ ಆಫ್ ಪಾಸಿಂಗ್ ವಾಟರ್ ಥ್ರೂ ಬೆಡ್ಸ್ ಆಫ್ ಗ್ರ್ಯಾನ್ಯುಲರ್ ಮೆಟೀರಿಯಲ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಪ್ರೋಸೆಸ್ ಇದೆಯಂತೆ, ಆ ಪ್ರೋಸೆಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಗ್ರ್ಯಾನ್ಯುಲರ್ ಬೆಡ್ ಮುಖಾಂತರ ವಾಟರ್ನ ಪಾಸ್ ಮಾಡ್ತಾರಂತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಗ್ರ್ಯಾನ್ಯುಲರ್ ಬೆಡ್ ಅಂದರೆ ಸ್ಯಾಂಡ್ ಬೆಡ್ ಅಂತ ನಾವು ಕರಿತೀವಿ, ಗ್ರ್ಯಾನ್ಯುಲರ್ ಬೆಡ್ ಅಥವಾ ಸ್ಯಾಂಡ್ ಬೆಡ್. ಹಾಗಾದರೆ ಈ ರೀತಿ ಬೆಡ್ಸ್ ಮುಖಾಂತರ ನಾವು ವಾಟರ್ನ ಪಾಸ್ ಮಾಡಿದ್ರೆ ಈ ಪ್ರೋಸೆಸ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇದು, ಈ ಪ್ರೋಸೆಸ್ ಯಾವುದು ಅಂತಂದರೆ ಫಿಲ್ಟ್ರೇಷನ್. ಯಾವ ಪ್ರೋಸೆಸ್ ಇದು? ಫಿಲ್ಟ್ರೇಷನ್. ಇದರಲ್ಲಿ ಏನು ಮಾಡ್ತಾರೆ, ಸಿವೇಜ್ ಟ್ರೀಟೆಡ್ ವಾಟರ್ ಆಗಿರ್ಬೋದು ಅಥವಾ ವಾಟರ್ನ ಪ್ಯೂರಿಫೈ ಮಾಡೋ ಅಂತಾರೆ, ಏನು ಮಾಡ್ತಾರೆ,
ವಾಟರ್ನ ಈ ಬೆಡ್ಸ್ ಮುಖಾಂತರ ಪಾಸ್ ಮಾಡ್ತಾರೆ. ನೀವು ಫಿಲ್ಟರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ಸ್ನ ಓದಿರ್ತೀರ, ಸ್ಲೋ ಸ್ಯಾಂಡ್ ಫಿಲ್ಟರ್ ಆಗಿರ್ಬೋದು, ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಆಗಿರ್ಬೋದು, ಪ್ರೆಷರ್ ಫಿಲ್ಟರ್ಸ್ ಅಂತ ಬರುತ್ತೆ. ಅದರಲ್ಲಿ ಅಗೇನ್ ನಿಮಗೆ ಅಗೇನ್ 3-4 ಟೈಪ್ಸ್ ನಿಮಗೆ ಪ್ರೆಷರ್ ಫಿಲ್ಟರ್ಸ್ ಬರುತ್ತೆ. ಹಾಗಾದರೆ ಈ ಪ್ರೋಸೆಸ್ನ ನಾವು ಏನಂತ ಕರಿತೀವಿ? ಫಿಲ್ಟ್ರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಲ್ಟ್ರೇಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ವಿಚ್ ದ ವಾಟರ್ ಥ್ರೂ ದ ಬೆಡ್ಸ್, ಆ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ವಾಟರ್ನ ಈ ರೀತಿಯಾಗಿರ್ತಕ್ಕಂತಹ ಗ್ರ್ಯಾನ್ಯುಲಾರ್ ಬೆಡ್ಸ್ ಮುಖಾಂತರ ಪಾಸ್ ಮಾಡ್ತಾರೆ. ಹಾಗಾದರೆ ಈ ಪ್ರೋಸೆಸ್ನ ಏನಂತ ಕರೀತಾರೆ ಅಂದರೆ ಫಿಲ್ಟ್ರೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ. ಇದ್ರ ಬಗ್ಗೆ ಈ ಪ್ರಶ್ನೆ ಇದೇ ಎಕ್ಸಾಮ್ ಅಂತ ಅಲ್ಲ, ಅದೆಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದೆಷ್ಟು ಸರಿ ರಿಪೀಟ್ ಆಗಿದೆ, ಬಟ್ ಇದನ್ನು ತಪ್ಪು ಮಾಡೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕೆಂದರೆ ಆಪ್ಷನ್ಸ್ ಆ ರೀತಿ ಇರುತ್ತೆ. ಕ್ವೆಶನ್ ಏನು ಹೇಳ್ತಿದ್ದಾರೆ ಅಂದರೆ, ಮಿಥ್ ಗ್ಲೋಬಿನೇಮಿಯಾ ಅಥವಾ ಬ್ಲೂ ಬೇಬಿ ಡಿಸೀಸಸ್ ಅಂತ ಏನು ಕರಿತೀವಿ, ಇದು ಯಾವುದರಿಂದ ಬರುತ್ತೆ ಅಂತ ಕೇಳ್ತಾರೆ. ಬಟ್ ಎಲ್ಲರಿಗೂ ನೈಟ್ರೋಜನ್ ಕಂಟೆಂಟ್ ಇರೋದು ಅಂತ ಗೊತ್ತಿರುತ್ತೆ, ಬಟ್ ಅದು ನೈಟ್ರೇಟ್ಸ್ ಆರ್ ನೈಟ್ರೈಟ್ಸ್ ಅನ್ನೋದು ಬಹಳ ಕನ್ಫ್ಯೂಷನ್ ಇರುತ್ತೆ. ಬಟ್ ಇದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬ್ಲೂ ಬೇಬಿ ಡಿಸೀಸಸ್ ಯಾವುದರಿಂದ ಬರುತ್ತಪ್ಪ ಅಂತಂದರೆ ನೈಟ್ರೇಟ್ಸಿಂದ ಬರುತ್ತೆ. ಆಪ್ಷನ್ ಸಿ, ನೈಟ್ರೇಟ್ಸಿಂದ ಬ್ಲೂ ಬೇಬಿ ಡಿಸೀಸ್ ಅನ್ನೋದು ಬರುತ್ತೆ. ಇದು ನಮಗೆ ಯಾಕೆ ಬಂದಿದೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಅಂದರೆ, ನೀವು ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದರಲ್ಲೆಲ್ಲ ನಿಮಗೆ ಈ ಡಿಸೀಸಸ್ ಬಗ್ಗೆ ಓದ್ತೀರಾ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಈ ಪ್ರಶ್ನೆನ ತಗೊಂಡಿದ್ದೀವಿ ನಾವು. ಇದಿಷ್ಟು ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಕ್ಕಂತಹ 10 ಪ್ರಶ್ನೆಗಳು. ಇನ್ನು ಮುಂದೆ ನಾವು ಪ್ರತಿದಿನ ಸಂಜೆ 7 ಗಂಟೆಗೆ 5 ಪ್ರಶ್ನೆಗಳ ಬದಲಾಗಿ 10 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀವಿ.